ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿಯ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ತಜ್ಞೆ. ವೀಕ್ಷಕರೇ, ಇವತ್ತು ಸಾಕಷ್ಟು ಜನರಲ್ಲಿ ಇಂದಿನ ದಿನಗಳಲ್ಲಿ ಸಯಾಟಿಕಾ ನೋವಿಂದ ಬಳಲ್ತಾ ಇರುವಂತವರು ತುಂಬ ಜನ ಇದ್ದಾರೆ. ಸೋ ಇಂತವರಿಗೆ ನಾನು ಮನೆ ಮದ್ದುಗಳ ಮೂಲಕ ಹೇಗೆ ಸರಳವಾಗಿ ಪರಿಹಾರ ಮಾಡ್ಕೊಳ್ಳಬಹುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯಿನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡಬಹುದು. ಅದಕ್ಕೆ ಈ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡಿನಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗೆ ಸಲಹೆಯನ್ನು ನೀಡಿ ಬೇಕಾದಂತ ಆಹಾರ ಔಷಧಿಗಳನ್ನು ಕಳಿಸ್ಕೊಡಲಾಗ್ತದೆ. ಹೌದು, ಸಯಾಟಿಕಾ ಸಮಸ್ಯೆ ಇರುವಂತವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇದಕ್ಕೂ ಮುಂಚೆ ನಾವು ಮನೆಯಲ್ಲಿ ಹೇಗೆ ಸರಳ ದಾರಿಯಲ್ಲಿ ನಾವು ಸುಲಭವಾಗಿ ಹೇಗೆ ನೋವನ್ನು ಕಮ್ಮಿ ಮಾಡ್ಕೊಳ್ಳಬಹುದು ಅನ್ನೋದನ್ನು ನಾವು ಒಮ್ಮೆ ಟ್ರೈ ಮಾಡಿಕೊಂಡು ನಂತರ ಶಸ್ತ್ರಚಿಕಿತ್ಸೆಗೆ ಹೋಗೋದು ಒಳ್ಳೆಯದು. ಇಂಥ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರು, ಸಯಾಟಿಕಾ ಪೇಯ್ನ್ ಜಾಸ್ತಿ ಇದೆ ಅಂತ ಅನ್ನುವಂಥವ್ರು, ಪ್ರತಿನಿತ್ಯ ನಾನು ಹೇಳುವಂತಹ ಮನೆ ಮದ್ದುಗಳನ್ನ ಟ್ರೈ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಲೆಗ್ ಎಕ್ಸಸೈಸ್ಗಳನ್ನ, ಯೋಗ ವ್ಯಾಯಾಮಗಳನ್ನ ಹೆಚ್ಚಾಗಿ ಮಾಡಬೇಕಾಗ್ತದೆ. ಅದೇ ರೀತಿ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತುಂಬ ಪರಿಣಾಮಕಾರಿ ಅಂತಲೇ ಹೇಳ್ಬೋದು. 7 to 10 days ನೀವು ಸಯಾಟಿಕಾ ಪೇಯ್ನ್ಗೆ ನೀವು ಅಕ್ಯುಪಂಕ್ಚರ್ ತಗೊಳ್ಳಿ, ಖಂಡಿತವಾಗಿಯೂ ನೋವನ್ನು ನಿವಾರಣೆ ಮಾಡ್ಕೊಳ್ಬಹುದು. ಅದೇ ರೀತಿ ಫಿಸಿಯೋಥೆರಪಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಆಲ್ಟರ್ನೇಟ್ ಆಗಿ ಹಾಟ್ ಆ್ಯಂಡ್ ಕೋಲ್ಡ್ ಬ್ಯಾಗ್ಸ್ಗಳನ್ನ, ಪ್ಯಾಕ್ಸ್ಗಳನ್ನ ಇಡೋದ್ರಿಂದ, ಹಾಟ್ ಆ್ಯಂಡ್ ಕೋಲ್ಡ್ ಫರ್ಮೆಂಟೇಷನ್ ಬ್ಯಾಗ್ಸ್ಗಳನ್ನ ಇಟ್ಕೊಳ್ಳೋದ್ರಿಂದ ಖಂಡಿತ ಇಂಥ ನೋವನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಇದರಲ್ಲಿ ಮುಖ್ಯವಾಗಿ IFT ಥೆರಪಿ ಆಗಿರ್ಬೋದು, ಅದೇ ರೀತಿ ಅಲ್ಟ್ರಾಸೌಂಡ್ ಥೆರಪಿ, ಹಾಗೆ ಮಾಯ್ಸ್ಟ್ ಹೀಟ್ ಅಟ್ರಾಕ್ಷನ್, ಈ ಥರ ಸಾಕಷ್ಟು ಚಿಕಿತ್ಸೆಗಳನ್ನ ಕೊಡಲಾಗ್ತದೆ. ಖಂಡಿತ ಇಂತಹ ಸಮಸ್ಯೆ ಇರುವಂಥವರು ಫಿಸಿಯೋಥೆರಪಿ, ಅಕ್ಯುಪಂಕ್ಚರ್, ಅದೇ ರೀತಿ ಯೋಗಗಳನ್ನ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದಕ್ಕೆ ಮನೆ ಮದ್ದುಗಳಂತ ಹೇಳೋದಾದರೆ ಪಾರಿಜಾತ ಎಲೆಗಳು ಅಂತ ಸಿಗುತ್ತೆ. ಈ ಪಾರಿಜಾತ ಎಲೆಗೆ ಸ್ವಲ್ಪ ಶುಂಠಿಯನ್ನು ನೀರು 2 ಲೋಟ ನೀರಿನಲ್ಲಿ ಈ ಪಾರಿಜಾತ ಎಲೆಗಳನ್ನ ಹಾಗೆ ಶುಂಠಿಯನ್ನು ಚೆನ್ನಾಗಿ ಕುದಿಸ್ಕೊಂಡು 1 ಲೋಟ ಬರುವಷ್ಟು ಮಾಡ್ಕೊಳ್ಬೇಕು. ಈ ಕಷಾಯವನ್ನು ನಾವು ಪ್ರತಿನಿತ್ಯ ಕುಡಿತಾ ಬಂದಲ್ಲಿ ಖಂಡಿತವಾಗಿಯೂ ಇಂಥ ನೋವನ್ನು ಒಂದು ಮಟ್ಟಕ್ಕೆ ಕಮ್ಮಿ ಮಾಡ್ಕೊಳ್ಬೋದು. ಅದೇ ರೀತಿ ನಮಗೆ ಕಳ್ಳಂಗಡಲೆ ಅಂತ ಸಿಗುತ್ತೆ. ಈ ಕಳ್ಳಂಗಡಲೆಯನ್ನು ನಾವು 2 ಲೋಟದಷ್ಟು ನೀರಿಗೆ ಮತ್ತು 1 ಲೋಟ ಹಾಲಿನೊಂದಿಗೆ ಮಿಶ್ರಣ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸಿ 1 ಲೋಟ ಬರುವಷ್ಟು ಮಾಡ್ಕೊಳ್ಬೇಕು. ಕಳ್ಳಂಗಡಲೆ, ಅದೇ ರೀತಿ 2 ಲೋಟ ನೀರು, ಅದಕ್ಕೆ 1 ಲೋಟ ಹಾಲನ್ನು ಮಿಶ್ರಣ ಮಾಡಿ ಈ 3 ಮಿಶ್ರಣವನ್ನು ಚೆನ್ನಾಗಿ ಕುದಿಸಿ 1 ಲೋಟ ಕ್ಷೀರಪಾಕವನ್ನು ರೆಡಿ ಮಾಡಿಕೊಳ್ಬೇಕು. ಈ ಕ್ಷೀರಪಾಕವನ್ನು ಪ್ರತಿನಿತ್ಯ 1 ಗ್ಲಾಸ್ನಷ್ಟು ಸೇವಿಸ್ತಾ ಬಂದಲ್ಲಿ ಹೆಚ್ಚು ಶುಂಠಿಯನ್ನು ಇದರಲ್ಲಿ ಬಳಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಇಂಥ ನೋವನ್ನು ನಾವು ಕಮ್ಮಿ ಮಾಡಿಕೊಳ್ಬಹುದು. ಹಾಗೆ ಎಳ್ಳೆಣ್ಣೆಗೆ 1 ಚಮಚದಷ್ಟು ನಾವು ತುಪ್ಪವನ್ನು ಸೇರಿಸಿ, ಲಕ್ಕಿ ಗಿಡದ ಬೇರು ಪೌಡರ್ ಸಿಗುತ್ತೆ ನಮಗೆ, ಈ 3 ಮಿಶ್ರಣವನ್ನು ಚೆನ್ನಾಗಿ ನಾವು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ತುಪ್ಪದೊಂದಿಗೆ ನಾವು ಸೇವಿಸೋದ್ರಿಂದ ಇಂಥ ನೋವಿಂದ ನಾವು ಹೊರಗೆ ಬರಬಹುದು. ಹಾಗೆ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇದಕ್ಕೆ ಮುಖ್ಯವಾಗಿ 2 ಗ್ಲಾಸ್ನಷ್ಟು ನೀರು ಬೇಕು, ಹಾಗೆ ಇದಕ್ಕೆ 2 ಚಮಚದಷ್ಟು ಜೀರಿಗೆ, ಹಾಗೆ 5 ಗ್ರಾಮ್ನಷ್ಟು ಔಡಲ ಗಿಡದ ಪುಡಿ. ಈ ಇಷ್ಟು ಮಿಶ್ರಣವನ್ನು ನಾವು 2 ಗ್ಲಾಸ್ ನೀರು 1 ಗ್ಲಾಸ್ ಬರುವಷ್ಟು ನಾವು ಚೆನ್ನಾಗಿ ಕುದಿಸ್ಕೊಂಡು ದಿನಕ್ಕೆ 2 ಬಾರಿ ಅಂತೆ ಖಂಡಿತ ಕುಡಿತಾ ಬಂದರೆ ಇಂತಹ ಸಯಾಟಿಕ ನೋವುಗಳನ್ನ ನಾವು ಕಮ್ಮಿ ಮಾಡಿಕೊಳ್ಬಹುದು. ಯಾರೆಲ್ಲ ಮೂತ್ರ ವಿಸರ್ಜನೆ ಕಾರ್ಯವನ್ನು ತಡೆಹಿಡಿತಾರೆ, ಅದೇ ರೀತಿ ವಾಯು ತುಂಬಿದಾಗ ಅಂದರೆ ಹೊಟ್ಟೆ ಉಬ್ಬರ ಆದಾಗ ಇಂತಹ ಬಿಗಿತ ಅಂದರೆ ಸಯಾಟಿಕ ನೋವು ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಸೊ ಇಂತಹ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಈ ಥರ ವಾಯು ಉತ್ಪತ್ತಿಯ ಮಾಡುವಂಥ ಆಹಾರ ಪದಾರ್ಥಗಳನ್ನ ನಾವು ಕಡಿಮೆ ಸೇವನೆ ಮಾಡಬೇಕು. ಇಂತಹ ಸಮಸ್ಯೆಯನ್ನು, ಇಂಥ ನೋವನ್ನು ಕಮ್ಮಿ ಮಾಡಿಕೊಳ್ಬೇಕು ಅಂದರೆ 10 ರಿಂದ 20 ದಿನಗಳ ಕಾಲ ಗಟ್ಟಿ ಹಾಸಿಗೆ ಮೇಲೆ ಕಂಬಳಿಯನ್ನು ಹಾಕಿ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿಬೇಕಾಗತ್ತೆ. ಇದರಿಂದ ಕೂಡ ನಾವು ಪೇಯ್ನನ್ನು ಕಮ್ಮಿ ಮಾಡಿಕೊಳ್ಬಹುದು. ಮುಖ್ಯವಾಗಿ ವ್ಯಾಯಾಮಗಳನ್ನ ಮಾಡೋದ್ರಿಂದ ಇಂಥ ಸಯಾಟಿಕ ಪೇಯ್ನ್ಗಳನ್ನ ನಾವು ಕಮ್ಮಿ ಮಾಡಿಕೊಳ್ಬಹುದು. ಇದಕ್ಕೆ ಅತಿ ಭಾರವನ್ನು ಎತ್ತುವಂಥದ್ದು, ಅತಿಯಾಗಿ ಓಡಾಟ, ಹಾಗೆ ಮೆಟ್ಟಿಲುಗಳನ್ನ ಏರೋದನ್ನು ಕಮ್ಮಿ ಮಾಡಿಕೊಳ್ಬೇಕು. ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಒಳ್ಳೆಯ ಕೊಬ್ಬನ್ನು ಕೊಡೋದ್ರ ಜೊತೆಗೆ ವಿಟಮಿನ್ ಸಿ ಹಾಗೂ ವಿಟಮಿನ್ B12, ವಿಟಮಿನ್ ಡಿ ಇರುವಂತಹ ಪೋಷಕಾಂಶಗಳಿರುವಂಥ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ತಗೊಳ್ಬೇಕಾಗ್ತದೆ. ಹಾಗೆ ನಿಮ್ಮ ಆಹಾರ ಕ್ರಮಗಳಲ್ಲಿ ಹೆಚ್ಚಾಗಿ ಅರಿಶಿನ, ಶುಂಠಿ, ಮೆಂತೆ, ಜೀರಿಗೆ,
ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆ ಕೊಬ್ಬುಗಳು ಅಂದರೆ ಬೆಣ್ಣೆ, ತುಪ್ಪ, ತೆಂಗಿನಕಾಯಿ ತುರಿ, ಹಾಲು, ತೆಂಗಿನಕಾಯಿ ಹಾಲು ಇವನ್ನ ನೀವು ಪ್ರತಿನಿತ್ಯ ಆಹಾರ ಕ್ರಮಗಳಲ್ಲಿ ಆಹಾರ ಪದ್ಧತಿಯಲ್ಲಿ ನೀವು ಬಳಸ್ಕೊಳ್ಬೇಕಾಗತ್ತೆ. ವೀಕ್ಷಕರಿಗೆ ಗೊತ್ತಾಯ್ತಲ್ಲ ಹೇಗೆ ನೋವನ್ನು ಕಮ್ಮಿ ಮಾಡ್ಕೊಳ್ಬಹುದು, ಮನೆಯಲ್ಲೇ ಸುಲಭವಾಗಿ ಸಯಾಟಿಕ ಪೇನ್ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.